ನಮ್ಮ ಮನೆಯವರು ನನಗೆ ಕಾರ್ ಹೊಡೆಯಕ್ ಕಲಿಸ್ತಾರಂತ. ಬೈಕ್ ಹೊಡೆಯಕ್ಕೆ ಬರಂಗಿಲ್ಲ, ಸೈಕಲ್ ಹೊಡೆಯಕ್ಕ ಬರಂಗಿಲ್ಲ, ಇನ್ ಬೈಕು ಕಾರು ಎಲ್ಲ ಕೆಲವರು. ಅಯ್ಯಪ್ಪ ದಗದೈತಿ, ಕೆಟ್ಟ ಕಿರಿಕಿರಿ ನಿಂದ ಬಂದ ಗಾಡಿ ಕರೆನ ಗಾಡಿ ಹೊಡೆಯಕ ಒಲಪ್ಪ ನಾನು ಮೊದಲು ಸಂಕಟಾಗ ಸಾಯಕತ್ತೀನಿ. ಒಲೆ ಒಲ್ಲ ನಂಗೆ ಕಾರ್ ಕಲಿ ಆಸೆ ಇಲ್ಲ, ಬೈಕ್ ಕಲಿ ಆಸೆ ಐತಿ. ಈಗಲ್ಲ ಮುಂದೆ ವಯಸ್ಸು ಅದಿಂದ ಮುದಿಕ್ಯಾದಿಂದ ಮುದಿಕ್ಯಾದಿಂದ ಕಾರ್ ಇದು ಬೈಕ್ ಹೊಡೆಯ ಕಲಿದ ಕರೆ ನಾ ನಾ ಒಲೆಪ್ಪ ಒಲೆ ಒಲ್ಲ ನಂಗೆ ಮೊದಲು ಗಾಡಿ ವಾಸನೆ ಆಗಿ ಬರಂಗಿಲ್ಲ. ಹ್ಞೂ ಒಲೆಪ್ಪ ನಿನ್ನ ಕೈಲಿದ್ದು ಯಾರು ಉಗುಸ್ಕೋಬೇಕು ಮತ್ತು ಥೋ 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 ಅಂತ ಮಕ್ಕಕ್ಕೆ ಒಲ ನಾ ಸುಳ್ಳ ಮಾಡೀನಿ ಒಲೆಯಪ್ಪ ನಾ ಹತ್ತು ಬರಕ್ಕು ಒಲೆ ಒಲೆ ಏನು ಗೊತ್ತಾನೇ ಇಲ್ಲ ಅದ್ರೊಳಗೆ ನನಗೆ ಒಂದು ಒಂದು ಆಯಿ ಗೊತ್ತಿಲ್ಲ ಅದ್ರೊಳಗೆ ಒಲೆಪ್ಪ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ತೊಗೊಂಡಿರೋ ಕಾರ್ ಮೊದಲ ಡೌನ್ ಐತಿ. ಎಡವಟ್ಟು ರಾಣಿ ಮೊದಲ ಎಡವಟ್ಟು ಮಾಡಿದ ಅಂದ್ರೆ ಏನು ಮಾಡೋದು. ಹ್ಞೂ ಹೇಳಾಕತೈತಿ ಒಲ್ಲು ಒಲ್ಲು ಕರೆನೂ ಒಲ್ಲಪ್ಪ ನಾನು ಆಸೆ ಇರ್ಬೇಕು ಮನುಷ್ಯನಿಗೆ, ಆಸೆ ಇದ್ರೆ ಅದು ಸಕ್ಸಸ್ ಆಕೈತಿ. ಖರೆ ನಾ ನಾನು ಸುಮ್ಮನೆ ಏನೋ ಆಗೈತೇನೋ ಅದಕ್ಕೆ ಖರೆ ಹಾಕತ್ತಾರೆ ನಂತ ನಾ ಅಂತೀನಿ. ಅವ್ರ ಖರೆ ನನ್ನ ಕಾರ್ ಕಲ್ಸಾಕ ಕರೆದಾರ ಯಪ್ಪ ದೇವ್ರೆ. ಯಾಕೆ ಬೇಕಲ್ಲ ಸುಮ್ಮನೆ ರಿಸ್ಕ್, ಅದು ಯಾವಾಗಾರ ಒಂದು ನಿಮಿಷ ಎರಡು ನಿಮಿಷ ಕಲ್ಕೊಂಡ್ರೆ ಬರಂಗಿಲ್ಲ. ಏನು ತಿಳಿದೈತೇನೋ ನಮ್ಮ ಮನೆಯವ್ರಿಗೆ ಇವತ್ತು ನಾ ಕೈ ಮಾಡಂತೆ ಅಲ್ಲಿ ಪೈಪ್ಗೆ ಪೈತೇನೋ ತೆಗಿಬಾ ಅಂತಾರೇನೋ ಅಂತೇಳಿ ನಾ ಅಂತೀನಿ. ಹಿಂಗೈತೆ ನೋಡ್ರಿ ನಮ್ಮ ಜೋಡಿ ಕತೆ. ಮೊದಲು ನೆಲ ಸಿಕ್ಕರೆ ಸಾಕಾಗೈತೆ ನಂಗೆ ಸಂಕಟ ಸಂಕಟ ಆಗತ್ತಿಟ್ಟೈತೆ, ಆದರೂ ಅದರಲ್ಲೇ ನಾ ಕೆಲಸ ಮಾಡಾಕತ್ತೆ ನಂಗೆ ಕಷ್ಟ ನಾನು ಮಕ್ಕ ಮಕ್ಕೋತೇನಪ್ಪ ಅಂತ. ಈ ನಿನಗೆ ಇವತ್ತು ಹಾಕಂಗಿಲ್ಲ, ಈ ಕಡೆ ಸಂಜೀವ್ ತೊಗೊಂಬಂದು ಹಾಕ್ತಾನೆ ತೊಗೊಂಬಂದ ರಾಜಗಿರಿ ಅಂತ. ನೋಡ್ರದ ಅಲ್ಲಿ ಮುಂದೆ ನೋಡ್ರಿ ಅಂದಿಟ್ಟ ಹಸಿ ಮೇವು ಅದ. ನಮ್ಮ ಮನೆಯವ್ರು ಈಗ ಜಸ್ಟ್ ನೀರು ಕುಡಿಸಿ ಹಾಕ್ಯಾರ ಇಲ್ಲಿ ನೋಡ್ರಿ. ಅದ್ರ ಕಾಲ ಹೆಂಗೈತೆ ಅಚ್ಚ ಕಡೆ ಮಗ್ಲು ಕಾಣಿಸ್ತೈತೆ ನೋಡ್ರಿ. ಆದರೂ ಮತ್ತು ಒದ್ರದ್ ಬಿಡಂಗಿಲ್ಲ, ಏನು ನನ್ನ ಜೀವ ತಿಂತತಿದ ಅದಕ್ಕೆ ಕಮ್ಮನ ಕಮ್ಮನ ಮಾಡಿ ಮಾಡಿ ಹಾಕ್ತೇನಿಲ್ಲ ಅದಕ್ಕೆ ಮಾಡ್ತತಿ, ಅದಕ್ಕೆ ಕಮ್ಮಗೆ ಹಾಲು ಕೊಡ್ತೈತೇನ ಅದು ಮಾಡೋದ್ರೊಳಗೆ ತಪ್ಪೇನಿಲ್ಲ. ನಮ್ಮ ಮನೆಯವರು ನಾ ಹೋಗ್ಯಾನ ಹೋಗ್ಯಾಕತ್ತೇನೆ ಹೋಗ್ಯಾನ ಹೋಗಿದ್ ಬಿಡಿಸಿ ಕರೆದ್ರೆ ಕರೆಂಟ್ನ ಹೋದು. ಟೈಮ್ ಒಂದು ಗಂಟೆ ಆಯ್ತು ನೋಡ್ರಿ ಬರೋಬ್ಬರಿ. ಹೋಗದ ಹಿಂಡೆ ಇಟ್ಟೇನಿ ಏನಿನ್ನ ಹಾರಾಕ್ಬೇಕು. ನೋಡ್ರಿ ನಾನು ಏನು ಮಾಡಾಕತ್ತೇನಿ, ಇಷ್ಟು ಅರಬಿ ಎಲ್ಲ ತಗೋದಿಲ್ಲೇ ಕೂಡಾಕೇನು ನಾನು ಇಲ್ಲಿ ತಗೋದು ಹೋಗದೇನಿ. ಏನು ಮಾಡಾಕತ್ತಿರ್ಬೋದು ಯೋಚನೆ ಮಾಡ್ರಿ, ಕರೆನೇ ಈ ಸಲ ಜಗಳ ಮಾಡ್ಕೊಂಡು ಇನ್ನೆಲ್ಲ ತಗೊಂಡು ಗಂಟು ಮುಟ್ಟಿ ಕಟ್ಟು ಬಂದ ಊರಿಗೆ ಹೊಂಟೇನೆ ಅಂತ ಅನ್ಕೊಂಡ್ರಿ. ಇಲ್ಲ ಇವು ಸೀರೀತಿ ಹಾಕಿಡಾಕ ಅವು ಸೀರೆಗಳೆಲ್ಲ ಟ್ರೆಸರಿಯೊಳಗೆ ಅದಾವ, ಹಂಗಾಗಿ ಇಲ್ಲಿ ಕಡೆಯಕ್ಕೇನಿಲ್ಲ ಸ್ವಲ್ಪ ಕಲ್ನಾಗ ಏನಿದ್ದು ಅಲ್ಲ ಅವನ್ನ ಇದ್ರೊಳಗೆ ಹಾಕ್ಬೇಕಂತೇಳೆ. ಇವನ್ ಕವರತಿ ನನ್ನ ಫ್ರೆಂಡ್ ಕೊಟ್ಟಿದ್ದೀವನ. ನನಗೇನು ಬೇಕು ಬೇಡ ಅಂತ ನನಗೇನು ಗೊತ್ತಿಲ್ಲ ಕರೆ, ಅಷ್ಟೊಂದು ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಈಗ ನಾನು ಯೂಟ್ಯೂಬ್ ಬಂದಿಂದ ನಿಮ್ಮೆಲ್ಲರಿಂದ ಸಾಕಷ್ಟು ಪ್ರೀತಿನ ಸಂಪಾದನೆ ಮಾಡೀನಿ, ಮತ್ತು ನನಗೆ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ನಿಮ್ಮಿಂದ ಸಾಕಷ್ಟು ತಿಳ್ಕೊಂಡೇನೆ ಅಂತಾನೆ ಹೇಳ್ಬೋದು. ಅವ್ರು ಹೇಳಿದ್ರೆ ನಮ್ಮ ಮನೆಯಾಗ ಯಾವಾಗಲೂ ನಾನು ಹೇಳ್ತಿರ್ತೀನಲ್ಲ ಇಲಿ ಕಾಟ ಜಾಸ್ತಿ ಅಂತ ಹಾಸಿಗೆ ಪಾಸಿಗೆ ಏನು ಉಳಿಯೋಲ್ಲ ಅಂತೇಳೆ. ಈಗ ವಿಡಿಯೋದೊಳಗೆ ಹಿಂಗೆ ಅರಬಿ ಎಲ್ಲ ಹಿಂಗೆ ಕಡೆಯಕ್ಕೆ ಇಟ್ಟಿದ್ದೈತಿ ಅವರು ನೋಡ್ಯಾರ, ನೋಡಿ ನನಗೆ ಇವನ್ನ ಕೊಟ್ಟು ಕಳ್ಸ್ಯಾರ. ಇವು ಕವರ್ ಭಾಳ ಅದಾವೆ, ಎಷ್ಟು ಅದಾವೆ ಯಾವ್ಯಾವ ಹಿಡಿಸ್ತಾವ ಅವನಷ್ಟ ಹಾಕೇ ಇಟ್ಕೋತೀನಿ.
ಈ ತರ ನನ್ಗೆ ಗೊತ್ತಿರ್ಬೋದು. ಇವು ಇದ್ರೊಳಗೆ ಸಿಗ್ತಾವ ಅಮೆಜಾನ್ ಅಲ್ಲಿ ತೀಸ್ ಸಿಗ್ತಾವ ಅಂತ ಅನ್ಕೋತೇನೆ. ಮಸ್ತ್ ಅದ ಇವು ಕಲ ಇದು ಕವರ್ ಜಿಪ್ ಅದ ಈ ತರ ಒಳಗೆ ಹಾಕೋದೆ. ಒಟ್ನಲ್ಲಿ ಇಷ್ಟು ಒಮ್ಮೆ ಹೊಟ್ಟೆಗೆನ. ಮತ್ತ ಇವು ನಾನು ಇವನ ಹಿಂದಿನ ಲಾಗಲ್ಲಿ ತೋರಿಸೇನಿ, ನಂಗೆ ಗೊತ್ತಿಲ್ಲ. ಈ ಥರದ ಬಾಕ್ಸ್ ಇವು ಕಾರ್ಡ್ಬೋರ್ಡ್ ಅಂತಿರಲ್ಲ ನೀವು, ನಾವು ರಟ್ಟಿನ ಬಾಕ್ಸ್ ಅಂತೀವಿ. ಅವ್ಕರ್ಲೇ ಮಾಡಿರ್ಬೋದು ಅಂತ ಅನ್ಕೋತೀನಿ ಇವನ. ಅವ್ಕರ್ಲೇನು ಮಾಡ್ಬೋದು ನಾವು ಇವನ ಮನೆಯೊಳಗನ ಮಾಡ್ಕೋಬೋದು. ರಟ್ಟಿನ ಬಾಕ್ಸ್ ಅಂದಿದ್ರ ಮಾಡ್ಕೋಬೋದು ನೋಡ್ರಿ. ನಾನು ಏನಾದರೂ ಮಾಡಬೇಕು ಮಾಡಬೇಕು ಅಂತೀನಿ, ಯಾರು ಟೈಮ ಸಾಕಾಗಿಂಗಿಲ್ಲ. ಏನು ಮಾಡೋದು ನೋಡ್ರಿ ನನ್ನ ಕರ್ಮಕ್ಕೆ. ನೀವು ಎರಡದಾವ ಇಂಥವು ಇದ್ರೊಳಗಡೆ ಹಾಕಕ್ಕೆ ಹಾಕಕ್ಕೆ ತುಂಬ ಇಟ್ಟಿದ್ನಿ. ಅದ್ರ ತಕೊಳ್ಳೋ ಮುಂದೆ ಏನು ಮಾಡ್ತಾನೆ ಅಂದ್ರೆ ಎಲ್ಲ ಮುದ್ದಿ ಮಾಡಿ ತೊಗೊಂಬಿಡ್ತೇನೆ. ಹಂಗಾಗಿ ಹಾಳಿ ಅರ್ಜೆಂಟ್ನ ಹಂಗ ತುರುಕ್ 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 ಇಟ್ಟಿರ್ತೇನೆ. ಇದು ಈ ಸೀರೆ ತರ ರೇಟ್ ಕೇಳಿದ್ರೆ ನಮ್ಮ ಕಡೆ ನಾವು ಇದಕ್ಕೆ ರೇಷ್ಮೆ ಸೀರೆ ಅಂತೇವೆ, ಇಳಕಲ್ ಸೀರೆ ಅಂತಿರ್ಲ ನೀವು. ಈ ಕಡೆ ಎಲ್ಲಂದ್ರ ಬಾಗಲಕೋಟ್ ಸೈಡ್ ಇವು ಇಲ್ಲೇನು ದಡಿ ಅದಾವಲ್ಲ ಬರ್ಡರ್ ಏನು ಐತಲ್ಲ ಇದ ಈ ಥರ ಇದು ತೊಗೋಬೇಕಾ. ಇಲ್ಲಿ ಬಾಗಲಕೋಟಿ ಕಡೆ ಈ ಥರ ದಡಿ ಇರಂಗಿಲ್ಲ, ಬೇರೆ ಥರ ಇರ್ತಾವ. ಅವು ಅಷ್ಟೊಂದು ಸರಿ ಅಂತ ಅನ್ಸಂಗಿಲ್ಲ, ಏಜ್ ಆದವ್ರು ಉಟ್ಕೋತಾರಲ್ಲ ಆ ಥರ ಅನ್ನಿಸ್ತಾವ. ಅಲ್ಲಿ ಈ ಥರ ದಡಿ ಇರೋ ಸಿಗ್ಬೋದು, ನನಗೆ ಅಷ್ಟೊಂದು ಗೊತ್ತಿಲ್ಲ. ಯಾವಾಗ ಒಮ್ಮೆ ಬಾಗಲಕೋಟೆಗೆ ಇಂಥದ ಇಳಕಲ್ ಸೀರೆ ಅಂತಿರಲ್ಲ, ನಾನು ಇಳಕಲ್ ಸೀರೆನ ಅಂತೇನು ತಗೋರಿ. ಇಳಕಲ್ ಸೀರೆ ತೆಗೆದ್ರೆ ಅದ ಬಾರ್ಡರ್ ಸರಿ ಇದ್ದಿರ್ಕಿಲ್ಲ, ಹಂಗೆ ಅದ ಸೀರೆ ಲುಕ್ನ ಹಾಳು ಮಾಡಿಬಿಡ್ತೈತಿ ಆ ಥರ ಬಾರ್ಡರ್ ಇತ್ತಂದ್ರೆ. ನನಗೆ ಕರೆನ ಇವು ಸೀರೆಗೆ ಇಷ್ಟೊಂದು ರೇಟ್ ಅನ್ನೋದು ನಿಜವಾಗ್ಲೂ ಗೊತ್ತಿದ್ದಿರ್ಕಿಲ್ಲ, ನನಗೆ ದೇವ್ರ ಅನೇವ ಗೊತ್ತಿದ್ದಿರ್ಕಿಲ್ಲ. ನನ್ನ ಸಬ್ಸ್ಕ್ರೈಬರ್ ಒಬ್ರು, ನಾನು ಇದನ್ನ ಅವತ್ತೇನು ಎಳ್ಳ ಅಮಾಸೆಗ ಉಟ್ಕೊಂಡಿದ್ದೆಲ್ಲ ಅವತ್ತ, ಅವ್ರು ಹೇಳಿದ್ರು ಎಷ್ಟು 30,000 ರೇಟ್ ಅದಾವಂತ. ಇದು ತಗೊಂಡ 4-5 ವರ್ಷ ಆತೇನೋ, ನನಗೂ ಅಷ್ಟೊಂದು ಪಕ್ಕ ಗೊತ್ತಿಲ್ಲ. ಅವತ್ತು ತೊಗೊಂಡಿದ್ದ 2000 ರೂಪಾಯಿ 2000 ಒಳಗಡೆನೆ ಇರ್ಬೋದು, 1700-1400 ಹಿಂಗೆ ಇರ್ಬೋದು. ಇವು ಅಷ್ಟೇ 2000 ಮ್ಯಾಗ ಹೈ ರೇಟ್ ಇರ್ತಾವೆ. 20,000-30,000 ಇರ್ತಾವಂತ. 30,000 ಸೀರೆ ಒಳಗೆ ಏನು ಇರ್ತೈತೆ ಗೊತ್ತಿಲ್ಲಪ್ಪ, ಅದೇ ನಾನು ನೋಡೇನೇ ಇಲ್ಲ ಖರೇನ. ಅಷ್ಟೊಂದು ಕಾಸ್ಟ್ಲಿ ಸೀರೆ ನನ್ನ ಲೈಫಲ್ಲೇ ನಿಜವಾಗ್ಲೂ ಯಾವತ್ತೂ ನೋಡಿಲ್ಲ ನಾನು. ನಾ ಹಿಂದಿನ ಲಾಗಲ್ಲಿ ಭಾಳ ಓಲ್ಡ್ ವಿಡಿಯೋದಲ್ಲಿ ನಾನು ಸೀರೆ ಕಲೆಕ್ಷನ್ ತೋರಿಸೀನಿ. ನಾನು ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಲಿಂಕ್ ಹಾಕೋದಾದ್ರೆ ಹಾಕಿರ್ತೀನಿ. ನೀವು ನೋಡಿರಲಿಲ್ಲ ಅಂದರೆ ವಿಡಿಯೋಸ್ದೊಳಗೆ ಚೆಕ್ ಮಾಡಿದ್ರಂದ್ರೆ ನಿಮ್ಗೆ ಖಂಡಿತ ಸಿಗ್ತೈತಿ. ಸದ್ಯಕ್ಕೆ ಇದು 2000 ರೂಪಾಯಿ ಇರ್ಬೋದು ಅಥವಾ 2000 ರೂಪಾಯಿ ಒಳಗಡೆ ಇರ್ಬೋದು. ಆದರೆ ನಾವು ಇವನು ಉಟ್ಟುಕೊಂಡ್ರೆ ಉಟ್ಟುಕೊಂಡವೇನಿಲ್ಲ ಅಂತ ಅನಿಸ್ತೈತಿ. ಇದ್ರೊಳಗೆ ಚಾಕ್ಲೇಟ್ ಬ್ಲೌಸ್ ಮತ್ತು ರೆಡ್ ಕಲರ್ ಬ್ಲೌಸ್ ಮಸ್ತ್ ಹೊಂತೈತಿ. ಇನ್ನು ನಾವು ನೆರಿಗೆ ಇಟ್ಕೊಂಡು ಇನ್ನು ಬ್ಲೌಸ್ ಹೊಲಿಸ್ತೇವಲ್ಲ ಅದು ಮಸ್ತ್ ಹೊಂತೈತಿ. ನನ್ನ ಬ್ಲೌಸ್ ಕೆಂಪದಂತ ಅಂದರೆ ನೆರಿಗೆ ಇಟ್ಟು ಹೊಲ್ಕೋಬೇಕಂತೇಳಿ ನೋಡೋಣ. ಅದಕ್ಕೆ ಟೈಮ್ ಯಾವಾಗ ಕೂಡಿ ಬರ್ತೈತೆ ಅಂತೇಳಿ ಸದ್ಯಕ್ಕೆ ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೋತೀನಿ. ಮನೆ ಇಟ್ಕೊಂಡಿದ್ದೆಲ್ಲ ಹಂಗೆ ಕಡ್ಯಾಕ ಇಟ್ಟಿದ್ದೀನಿ, ಟ್ರದ್ರಾಗ ಇರ್ತೀನಿ. ಭಾಳ ಲೈಟ್ ವೇಟ್ ಇರ್ತೈತಿ, ವೇಟೇ ಇರಂಗಿಲ್ಲ ಅಂತಲೇ ಹೇಳ್ಬೋದಾ. ಉಟ್ಕೊಂಡ್ರೆ ಮೈಮ್ಯಾಗ ಸೀರೆ ಉಟ್ಕೊಂಡಂಗಂತ ಅನ್ಸಂಗಿಲ್ಲ, ಅಷ್ಟು ಹಳವಾರ್ ಇರುತ್ತೆ, ಹಗುರ ಇರ್ತೈತಿ. ನಾವು ಹಳವಾರ್ ಅಂತೇವಿ, ಹಗುರ ಇರ್ತೈತಿ. ನಾನು ಒಂದಿಷ್ಟು ಡ್ರೆಸ್ ಸೀರೆ ನಾ ನಮ್ಮ ದೇವಿ ಡ್ರೆಸ್ ಹೊಲಿಬೇಕಂತಾನೆ. ಅದ್ರ ಟೈಮ್ ಅಂತೂ ಕೂಡ ಬಂದಿಲ್ಲ, ಕೂಡ ಬರೋದು ಇಲ್ಲ ಅಂತ ಅನ್ಕೋತೇನೆ ನಾನು ಸದ್ಯಕ್ಕೆ. ಯಾಕಂದ್ರೆ ಅಷ್ಟೊಂದು ಬ್ಯುಸಿ ಆಗಿಬಿಟ್ಟೇನಿ ಎಲ್ಲ ಕೆಲಸದ ಜೊತೆ. ಇಟ್ಟೇನು ಹಾಂ, ಇದು ಪಂಚಮಿ ಟೈಮಲ್ಲಿ ಅವ್ವ ನನಗಂತೇಳಿ ತಂಗಿರೋ ಸೀರೆ. ನಾ ಇನ್ನೂ ಒಂದು ಸಲನೂ ಉಟ್ಕೊಂಡಿಲ್ಲ, ಇದು ಹೊಳೆ ರಿಟರ್ನ್ ಅವಾಗ ಹೋಗ್ಬೋದು. ಇದು ಸುಳ ತೊಗೊಂಡ್ರವ್ವ, ಈಗೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟ ನೋಡ್ರಿ. 400 ಐತೆ, ಎಷ್ಟೈತೇನೋ ಇದಕ್ಕೆ. ಇಲ್ಲಿ ದಡಿ ಐತಿದೆ, ದಡಿ ಇದ್ರೆ ಚೆನ್ನಾಗಿಲ್ಲ. ಇಲ್ಲಿ ಇವನು ಚಾರ ಗೋಲ್ಡನ್ ಕಲರ್ದು ಡಿಸೈನ್ದು ಅವು ಹೋಗ್ಬಿಡ್ತಾವ. ಅಂದ್ರೆ ಸೀರೆ ಇಲ್ಲಿ ಡೈಲಿ ವೇರ್ ಚಲೋ ಐತಿ. ಈ ಕಲರ್ ಐತಿ ನೋಡ್ರಿ, ಅದು ಹೆಂಗ ಪ್ಯಾಕ್ ಮಾಡಿ ತೊಗೊಂಡಿದ್ರವ ಹಂಗ ಮುದ್ದಿ ಮಾಡಿ ಇಟ್ಟಿದ್ ನನ್ ಮನೆ ಬಂದಾಗಿನ ಅವ ಮನೆ ಚಿಟ್ಟೋಗ್ಯ. ಏನು ಮಾಡಿದ್ರು ಅಂತೇಳಿ, ಏನ್ ಮಾಡೋದ್ ನೋಡ್ರಿ, ಬ್ಯುಸಿ ಲೈಫ್ ಅಲ್ಲಿ ಹಿಂಗಾಗ್ಬಿಡ್ತೈತಿ.
ವಾವ್, ಒಂದ ಮಿರಾಕಲ್ ತೋರಿಸ್ತೆ ನೋಡ್ರಿ, ತೋರಿಸ್ಪ. ವಾವ್, ಇದಿಂದಾಗಿ ಇವತ್ತು ಸೀತಾಫಲ ಆಗಂಗಿಲ್ಲ, ಆದ್ರೂ ಅದೊಂದು ಕಾಯಿಗೆದಿ ಪಾಡಿ ಬೇತಾರಿಪ್ಪ. ನಾನು ನೋಡಿನಿಲ್ಲ ನಮ್ಮ ಇಟ್ಟ. ನಿನಗೆ ಹೆಂಗೆ ಕಾಣಿಸ್ತಿಟ್ಟಲ್ಲ ಅದ ತಗೋಗ್ದೇವಿ. ಈಗೀಗ ಸಲಿಯಿಂದ ಬಂದಾಳ ನೋಡ್ರಿ, ಹಣ್ಣಾಗೈತಿ. ವಾವ್, ಇದು ಹಣ್ಣು ಆದ್ರೆ ಎಷ್ಟು ರುಚಿ ಆಕೈತಿ ಗೊತ್ತಾ? ನೀವು ಹೇಳಿದ್ರು ನಂಬಕ್ಕೂ ಸಾಧ್ಯ, ಅಷ್ಟೊಂದು ರುಚಿ ಆಕೈತಿ. ಈ ಥರ ಇರಬೇಕು ಇಲ್ಲಿ ತಗೊಟ್ಟಿ ಐತಿಲ್ಲ, ಇದು ಮೆಣ್ ಸಿಪ್ಪಿ ಈ ಥರ ಅಗಲಾಗಿ, ಹ್ಞೂ ಈ ಥರ ಅಗಲಾಗಿತ್ತಂದ್ರೆ ಹಣ್ಣು ಭಾಳ ರುಚಿ ಆಕೈತಿ. ನೀವೇನಾರ ಮಾರ್ಕೆಟ್ ಕತ್ತಿ ಹೋದಾಗ ತೊಗೋಬೇಕಾದ್ರೆ ಇಲ್ಲಿ ಇದು ನೋಡ್ರಿ, ಈ ಥರ ಸಣ್ಣಗೆ ಹಿಂಗೆ ಇರ್ತೈತಲ್ಲ. ಉಗುರು ಹೊಲಸೈತಿ, ಬೈಬೇಡ್ರಿ, ಕೆಲಸ ಮಾಡಕತ್ತಿಲ್ಲ. ಹಂಗಾಗಿ ಪೂರ್ತಿ ಹಿಂಗೆ ಸಣ್ಣಗೆ ಪೂರ್ತಿ ಇತ್ತಂದ್ರೆ ಅದು ಹಣ್ಣು ಅಷ್ಟೊಂದು ರುಚಿ ಇರಂಗಿಲ್ಲ, ಬೀಜ ಜಾಸ್ತಿ ಇರ್ತೈತಿ, ಇದ್ರೊಳಗೆ ಬೀಜ ಜಾಸ್ತಿ ಇರಂಗಿಲ್ಲ ನೋಡ್ರಿ. ಗಿಡ ಇಷ್ಟು ತಪ್ಪಲೆಲ್ಲ ಉದುರ್ಯಾವ, ಆದರೆ ಇದೊಂದು ಹೆಂಗಾಗೈತೆ ಗೊತ್ತಿಲ್ಲ, ಕರೆನ ಗೊತ್ತಿಲ್ಲ. ಗೊಂಬಿ ತಂದೇನಿ, ಚಂದ ಐತ್ಯಾ? ಹ್ಮ್, ತಗೋಪ್ಪ ಇದನ್ನ ಇಡು ಲಿಸ್ಟ್ ಮಾಡ. ಕೆಳಗೆ ಬಂದೈತಿ ಸಣ್ಣ ಗೊಂಬಿ ಅದ್ರೊಳಗೆ, ಅಲ್ಲ ಕೆಳಗೆ ಬಿದ್ದಿರ್ಬೋದು, ಆಗೆಲ್ಲ ಬಿದ್ದು ತೆಗೆದಿಟ್ಟು ಹಂಗೆ. ಅವ್ರು ಒಳಗೆ ಗುಂಡಾಡ್ತಾರ, ಸಾಲಿಂದ ಬಂದಾರನ್ನ ಒಳಗೆ ಏನಾರ ಐತೆ ಏನಿಲ್ಲ ಅಂತ ತಿನ್ನಾಕ ನೋಡ್ತಾರ. ಇತ್ತಂದ್ರೆ ತೊಗೊಂಡು ಹೋಗ್ತಾರ. ಇದು ಪಪ್ಪಿ ಈಗ ಇಲ್ಲಿ ಕಟ್ಟಾಗತ್ತೆ ಇಲ್ಲ, ಅದನ್ನು ಅವ್ರನ್ನ ಒಳಗೆ ಬಿಡಿಸ್ಕೊಡಂಗಿಲ್ಲ. ನಾನು ಇದ್ರೆ ಅಷ್ಟೇ ಒಳಗೆ ಹೋಗ್ಕಾರಿಲ್ಲ ಅಂದ್ರೆ. ವಾವ್, ಏನ ಬಾಳೆ ನಾವು ತಗೋರಿ. ಸಾಲ್ ಚಾಲದ ಇಲ್ಲ ಮೊಸರು ಬಿಕಿಟ್ನಾಗ ಹಾಕಿ. ನಿಮ್ಮ ಟೀಚರ್ ನೆಗಡಿ ಅದತಿ? ಹೌದನಾ, ಎಲ್ಲರಿಗೆ ನೆಗಡಿ ಕೆಮ್ಮ ಶುರು ಆಗೈತಿ. ನಮ್ಮ ಇಟ್ಟಲ್ಲ ಸಾಲಿಗೆ ಯೋ ಟೀ ಶರ್ಟ್ ನಾ ತಂದಿದ್ದಿಲ್ಲ ಚಂದಾಗೈತಪ್ಪ. ನೀ ಬಾಳೆನ್ ತಗೋ, ತಿಂದಿ ಶಿಣದವ ಬಾಳೆನ್ ಎಲ್ಲ ಬಗೊಂದು ಐಬಾರಿ ಮತ್ತೆ ಅದೊಂದಿದ್ರ ಮನೆಗೆ ಹೋದಂಗಿಲ್ಲ ಅವ ಒಯ್ಬರಿ. ನಾನೀಗ ಜೇನು ತುಪ್ಪ ತಿನ್ನಾಕತ್ತೇನೆ ನೋಡ್ರಿ. ವಿನೋದ ಜೇನು ಬಿಡಿಸಿದಂತ ಜೇನು ತುಪ್ಪ ಭಾಳ ಇತ್ತದ. ನಾನ ಮೊದಲು ಸ್ವಲ್ಪ ತಕೊಂಡು ಇದು ನೀಡತ್ತಬೇಕ ಭಾಳ ಐತೆ ಅಂತ ಹೇಳಂತಂದ್ರ, ವಾಹ್, ನನಗಂತ್ರ ಜೇನು ತುಪ್ಪ ಸಿಕ್ಕಾಪಟ್ಟೆ ಇಷ್ಟ. ಈ ಟೈಮಲ್ಲಿ ಎರಡು ಮೂರು ಹುಳ ಏನೋ ಕಡದು ಅಂತ, ಹುಳ ಕಡಿಸ್ಕೊಂದ ನಾವು ಹಿಂಗ ತಿಂತೇವೆ ಜೇನು ನಮ್ಮ ಕಡೆ. ಮಸ್ತ್ ಐತಿ, ಬೈಬೇಡ್ರಿ ಯಾರು ಅಂದ್ರೆ ಪ್ರೀತಿಯಿಂದ. ನಮ್ಗ್ ಕೊಳ್ಳಾರ್ದ ನಮ್ಗೆ ಆಸೆ ಹಚ್ತೀರಿ ನೀವು ಅಂತ ಅಂತೀರಿ. ಸಮೀಪ ಇದ್ರೆ ಎಲ್ಲರಿಗೂ ಕರೆದು ಕೊಡ್ತಿದ್ದೆ ನನ್ನ, ಎಲ್ಲರೂ ದೂರ ಅಲ್ವಾ, ಹಂಗಾಗಿ ನೋಡೋಣ ಎಲ್ಲರೂ ಒಟ್ಟಿಗೆ ಒಂದ್ಸಲ ಸೇರಿ ಊಟದ ಮಾಡುವಂಥ ಭಾಗ್ಯ ಜಲ್ದಿ ಕೂಡಿ ಬರ್ಲಿ ಅಂತೇಳಿ ಅಂತೇನಿ. ನಮ್ಮನೆಯವರು ಕೊಬ್ಬರಿ ಮಿಕ್ಸಿ ಹಾಕಿಡಂದ್ರ ಅವ್ರು ಚಿಕನ್ ಮಾಡ್ತಾರ, ಇವತ್ತೊಂದೇ ದಿನ ಹೋಗ್ತಾರ ಅವ್ರು ನಾಳೆಗೆ. ನಮಗೂ ಬನ ಬನ ಅಂತೈತಿ. ನಮ್ಮ ಮನೆಯವ್ರು ಟ್ರಿಪ್ಪಿಗೆ ಹೋದಾಗೂ ಅವರ ಅವ್ರು ಇಲ್ಲಿ ಹೊಲ್ದಾಗಿದ್ರಲ್ಲ, ಹಂಗಾಗಿ ಯಾವ ಭಯನೂ ಇದ್ದಿರಕ್ಕಿಲ್ಲ. ಇನ್ನು ನಾಳೆಗೆ ಹೋದ್ರಂದ್ರೆ ಒಂಥರ ರನಾರನ್ನ ಹೋಳಿ ಹೊಡಿತೈತಿ, ಏನು ಇಲ್ದವ್ರ ಥರ ಮರುಭೂಮಿ ಇರ್ತೈತಿಲ್ಲ ಆ ಥರ ಆಕೈತಿ. ಆದರೂ ಅವರು ಮತ್ತೆ ನೆಕ್ಸ್ಟ್ ಹೊಲಕ್ಕೆ ಹೋಗಬೇಕಲ್ಲ, ಕೊಬ್ಬರಿ ಮಿಕ್ಸಿ ಹಾಕಿಡಂದಾರ. ಆದರೆ ನಾನು ಮೊದಲು ಜೇನು ತಿಂತೇನೆ, ಇದನ್ನು ತಿಂದು ಆಮೇಲೆ ಮಿಕ್ಸಿ ಹಾಕಿಡ್ತೇನೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾ ಆರಾಮದೇನಿ ನೋಡ್ರಿ. ಟೈಮ್ ಈಗ 10:00 ಆಗೈತಿ, ಈಗ ಲಾಕ್ ಶುರು ಮಾಡಾಕತ್ತೀನಿ.
ನಾವು ಇದಕ್ಕೆ ಕಾಯಿಪಲ್ಲೆ ಹಾಕಿದ್ದು ನೋಡಿರಲ್ಲ ನೀವು, ನಂಗೆ ತೋರ್ಸಾಕನಾಗಿರ್ಕಿಲ್ಲ, ಇವತ್ತು ತೋರ್ಸಾಕತ್ತೆ ನೋಡ್ರಿ. ಇಷ್ಟು ಹುಟ್ಟೈತಿ ಇಲ್ಲಿ ಹಂಗಂದ್ರೆ ಅಡ್ಯಪ್ಪ ಆ ಕಡೆ 4 ಸಾಲ ಹಾಕ್ಯಾನ, 2 ಸಾಲ ದೇವಿ ಹಾಕ್ಯಾಳ, ಇಲ್ಲೊಂದು ಸಾಲ ಅಡ್ಯಪ್ಪ ಹಾಕ್ಯಾನ, ಒಂದು ಸಾಲ ನಡಕ್ಕೆ ಬಿಟ್ಟ ಬಿಟ್ಟಾರ. ನಮ್ಮ ದೇವ್ ಹಾಕಿದ್ ಮಸ್ತ್ ಆಗ್ಯದ ಅಂದ್ರೆ ಅಷ್ಟು ಕಷ್ಟ ಬರೋಬ್ಬರಿಗೈತದ ಈ ಸ್ವಲ್ಪ ದಟ್ಟಾಗಿ ಎತ್ಕೊಂಡಿ ಪಲ್ಲೆ ತೋರಿಸ್ತಾನೆ ಬರೀಗ ಹೆಂಗಾಗೈತೆ ಅಂಥೇಳಿ. ನಮ್ಮ ಮನೆಯವ್ರನ್ನ ತರ್ಸಂಗಿಲ್ಲ, ಬರೀ ಜಳಕ ಮಾಡಾಕತ್ತಿದ್ರೆ ಅವ್ರು ನೀರು ಸಾಕತ್ತಾರ. ಯಪ್ಪ ಎಷ್ಟು ಬಿಸಿಲು ಐತಂತ, ಮೂಲಂಗಿ ಹುಟ್ಟೇ ಇಲ್ಲ ವೆಂಕಟೇಶ್, ಒಂದು ಮೂಲಂಗಿ ಹುಟ್ಟಿಲ್ಲ. ಅವ್ಯಾಕೆ ಹುಟ್ಟಿಲ್ಲ ಯಾರಿಗತ್ತು? ಇದಕ್ಕೆ ಮಾತಾಡ್ತೀಯಪ್ಪ ನನ್ನಂತಕ್ಕಿಗೆ. ಇಲ್ಲೇನು ಕಾಣಿಸ್ತಲ್ಲ ಇದ ಪುಂಡಿ ನೋಡ್ರಿ, ಇದ ಗುಂಗುರು ಸೊಪ್ಪು ಅಂತೀರಲ್ಲ ನೀವು. ನೀನು ಫೋನ್ ಚಾರ್ಜ್ ಹಾಕೇನು ನೋಡ. ಹಾಂ ಆಯ್ತು ನೋಡಲ್ಲೇ, ಬಾಯಲ್ಲಿ ಬಾಯಲ್ಲಿ ಹುಟ್ಟೆಲ್ಲ ಬರ್ಬೇಕಂತ. ಎಷ್ಟು ಚಂದ ಕನಸಾಗತ್ತೈತೆ ನೋಡ್ರಿ, ಇನ್ನೊಂದು ಸ್ವಲ್ಪ ಹಂಗ್ಲ ಆಗ್ಬೇಕಿತ್ತಿದ ಅದರ ದಟ್ಟಾಗೈತಿ. ಈ ಪುಂಡಿ ಹಾಕ್ತಿಲ್ಲ, ಅದು ಹಂಗ್ಲ ಹಾಕ್ಬೇಕು. ಚೋಳಿನೂ ಹುಟ್ಟಿ ಚೋಳಿ ಹುಟ್ಟಾಗತ್ತೈತಿ ಈಗ. ಈಚ ಕಡೆ ಚೋಳಿ ಹಾಕ್ಯನಿ, ಮತ್ತು ಈಚ ಕಡೆ ಮೂಲಂಗಿ ಹಾಕ್ಯನಿ. ಮೂಲಂಗಿ ಒಂದು ಹುಟ್ಟಿನೇ ಇಲ್ಲ, ಯಾಕಂತ ಗೊತ್ತಿಲ್ಲ. ಬೀಚ್ ಚಲೋ ಇಲ್ಲೇನೋ. ನಮ್ಮ ಮನೆಯವ್ರು ಈಗ ಊರಾಗ ಹೊಂಟಾರ, ಅವ್ರಿಗೆ ಈಗ ಎರಡು ಕಡೆ ನೀರು ಹಾಸ್ಬೇಕು. ಸೀಟ್ ಬಂದೈತಿ, ಒಂದಿನ ಸಲಿ ಹೊಕ್ಕ ನಮಗ ಒಂದಿನ ಇಲ್ಲಿ ಮಾನಿ ಬಿಟ್ಟಾರಲ್ಲ ಕಾಕಾ ಮಗಳು ಕೊಡಿ ನಡಕೊಂದ್ ಸಾಲ ಬಿಟ್ಟಾರ. ಮೆಂತೆ ಗೊಜ್ಜಾರ ನಮ್ಮ ಮನೆಯವ್ರು, ಮೆಂತೆ ಮಸ್ತ್ ಗೊಜ್ಜಾರ. ಹ್ಞೂ ಹಂಗೆ ಗೊತ್ತ, ಅವ್ರು ಏನು ಮಾಡಾಕತ್ತಾರ ನೋಡ. ನಾನು ಅದು ಹೆಂಗೆ ಏನು ಏನು ಆಕೈತಿ ಏನು ಬಿಡ್ತೈತಿ ಅನ್ನೋದು ಗೊತ್ತನೇ ಇಲ್ಲ. ಹೌದು ಅಯ್ಯ, ಮಣ್ಣು ಭಾಳ ಬೀಳಬಾರ್ದ ಬೀಜದ ಮ್ಯಾಗ. ಅಕಾಡಿಂದ ಈಕಡಿಂದ ಬೋದಿನ ಮ್ಯಾಗಿಂದ ಮಣ್ಣು ಹೇಳೋದು ಕಸದ ಸಂಬಂಧ ಜಗಾಕತ್ತಾರ. ಅವ್ರು ಕಸ ಭಾಳ ಆಗೈತೆ ಅದ್ರೊಳಗೆ. ಫ್ರೆಂಡ್ಸ್ ನನ್ನ ಗಂಡನ ಅವಸ್ಥೆ ನೋಡಿ ಯಾರು ನಗಾಕ್ ಹೋಗ್ಬೇಡ್ರಿ. ಮತ್ತೆ ಎತ್ಕೊಳ್ಳಿರ್ಲಿಲ್ಲ ಅಂದ್ರೆ ಕೆಲವೊಂದು ಸಲ ಹಿಂಗ ಮಾಡ್ಬೇಕಾಕೈತಿ. ಅದೊಂದು ಸಾಲ ಉಳಿಸಿದ್ರಲ್ಲ ಅದ್ರ ಸಲುವಾಗಿ ನೋಡ್ರಿ.
ಜಿಬಿಟ್ ಜಿಬಿಟ್ ಆಗೈತಿ ಐ ನಿನ್ನ ಊಟ ಮಾಡ ಬರ್ರಿ. ನಾವ್ ಈಗ ಬೆಳಗಿನ ಊಟ ಮಾಡಾಕ್ತಿ ನೋಡ್ರಿ, ಮುಂಜಾನೆಗಿಂದ 11:30 ಐತಿ. ನಾ ಮುಂಜಾನೆ ಊಟ ಮಾಡೋದಿಲ್ಲ, ಒಂದೊಂದ್ಸಲ ತಗದ್ದಾಗ 1 ಗಂಟೆಗೆ ಮಾಡ್ತೀನಿ. ಇದೇನು ದೊಡ್ಡ ಟೈಮ್ ಅಲ್ಲ. ಎಷ್ಟೋ ಮಟ್ಟ ಕೆಲಸ ಭಾಳ ಇದ್ದವ್ರಿ. ಈ ಜಳಕ ಮಾಡಿ ಊಟ ಮಾಡಾಕ ನೋಡ್ರಿ. ಹೌದು, ಊಟವನ್ನು ಬರ್ರಿ. ಏನೇ ಚಜ್ಜಿ ರೊಟ್ಟಿ ಏನೇನು ಮಾಡಿ ಹೇಳಪ್ಪ ತಗದ ಒಂದೀಟ. ಫ್ರೆಂಡ್ಸ್, ನಮ್ಮ ಜೀವನ ಶೈಲಿ ನಿಮ್ಗೆ ಖಂಡಿತ ಇಷ್ಟ ಆದಂತ ಅನ್ಕೋತೇನೆ. ಇಷ್ಟ ಆದ್ರ ಲೈಕ್ ಮಾಡ್ರಿ. ಸಜ್ಜೆ ರೊಟ್ಟಿ ನೋಡಕತ್ತರ, ಟೊಮೆಟೊ ಸಾರ ಮುರ್ತ್ ತಿಂದ್ರೆ ಏನ್ ಹೇಳ್ರಿ, ಅದ್ರ ಮಜಾನ ಬ್ಯಾರೆ ರೀ. ಇಡೀ ಊರಿಗೆ ಕೇಳಿಸ್ತೀನಿ ನೀವು ಮಾತಾಡೋದು. ಫ್ರೆಂಡ್ ಬಂದು ಪಪ್ಪಿ ಅಲ್ಲ ಕುಂದ್ರ ಬಾಣ ತೆಗಕತ್ತಮ್ಮ. ನನ್ ಗಂಡ ಬಾಳ ಶಿರ ಅಂತ ಊಟ ಮಾಡ್ಕೋಂತ ನೀರ್ ಹೊಳಸಾಕ ಅಕ್ಕ ಅಂತ ಅದಿಲ್ಲ. ಅವನೇ ಈಗ ಬಿಟ್ಟಿನ, ಅವನು ಈಗ ಬಿಟ್ಟಿನ ಅಲ್ಲಿ ಬಾಳ ಸಾಗರದಿಂದ. ನಾನು ಚಾ ಕುಡಿಯಂಗಿಲ್ಲ, ಚಾ ಇರ್ತೀನಿ. ಇಡ್ಲಿಕ್ಕಂದ್ರೆ ಒಂದು ಬೋಗಾನಿ ಇಟ್ಟಿನ ಚಾ ಕಿಟ್ಟಿಲ್ಲ ಅಂತ ಕುಡಿದಿಲ್ಲ. ನಾನು ಕುಡಿದಿರ್ತೇನೆ, ಚಾ ಕುಡಿಬೇಕಾತೀನಿ. ನಾನು ಸಾಗರದ್ದು ಈಗ ಕರೆಂಟ್ ಹೋದ ಬೇರ ಮುಕ್ಕು ಪೊಲೀಸ್ ಕೆಲಸ ಮಾಡ್ತಾರೆ. ಒಂದು ಆಗೈತಿ ಮಧ್ಯಾಹ್ನ ರಾಗಿ ಮದ್ಯ ಅವ್ರಿಗೆ ಕಣ್ಣು ಸಾರು ಮಾಡ್ಬೇಕಂತ. ಅದು ಅವ್ರಿಗೆ ಕುಂತಿದ್ವಿ. ಕೊತ್ತಂಬರಿ ಚಲೋ ಹೇಳೋದೇ ಇಲ್ಲದ ಯಾಕೋ ಎದ್ದೇನೆ ಇಲ್ಲದ. ನಾ ಚಲೋ ಬಿದ್ದೇವು ಸುಮಾರು ಬೀಜ ತಂದು ಕುಡಿಸಿನ ತಗದ್ಮೇಲ. ಫ್ರೆಂಡ್ಸ್, ನಾನು ಇದು ಅಂಗಿ ಮತ್ತು ತಲೆ ಕಟ್ಕೊಂಡು ಬಾಣೆ ತೆಗೋದಿದ್ನಲ್ಲ, ಇನ್ನೂ ಹೊಲ್ದಾಗ ಕೆಲಸ ಇತ್ತು. ಹಂಗಾಗಿ ಹಂಗೆ ಬಾಣೆ ತಿಕ್ಕಿ ನಾನು. ಮೊನ್ನೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ತಲೆ ಕಟ್ಕೊಂಡಿದ್ದೇನು ಪ್ಯಾಶನ್ ಮಾಡೋಕೆ ಅಂತೇಳಿ. ವಿಡಿಯೋನ ನಾನು ವಿಡಿಯೋ ಕಣ್ಣು ಮುಚ್ಕೊಂಡು ನೋಡ್ತಾರೋ ಕಣ್ಣು ತಕ್ಕೊಂಡು ನೋಡ್ತಾ ಗೊತ್ತಿಲ್ಲ ಅವ್ರು ತಲೆಗೆ ಯಾಕೆ ಪ್ರತಿ ವಿಡಿಯೋನು ನೋಡಿದ್ರೆ ಗೊತ್ತಾಗೈತೆ. ಯಾವುದೋ ಒಂದು ವಿಡಿಯೋ ನೋಡಿ ಕಮೆಂಟ್ ಮಾಡೋರಿಗೆ ಏನು ಹೇಳೋಕ್ಕಾಕೈತೆ. ತಲೆಗೆ ಅರಿಬಿ ಕಟ್ಕೊಂಡ್ರೆ ಅದು ಪ್ಯಾಶನ್ ಅಂತ. ಯಪ್ಪ ದೇವರೇ.